ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಮುಂದಿನ ಪ್ರೊಸೆಸ್ ಏನು ಮುಂದಿನ ಆಯ್ಕೆ ಅನ್ನೋದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀಟಿತು ಒಂದು ಕಾಲೇಜಸ್ಸು ಎಕ್ಸ್ಟ್ರಾ ಸೀಟ್ ಮೆಟ್ರಿಕ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯು ಜಿ ನೀಟ್ ಪೋರ್ಟಲ್ಗೆ ಹೋದರೆ ಶ್ರೀನಿವಾಸ ಮೆಡಿಕಲ್ ಕಾಲೇಜಲ್ಲಿ ಹೆಚ್ಚುವರಿ ಐವತ್ತು ಸೀಟ್ಗಳು ಕೂಡ ಆ್ಯಡ್ ಮಾಡಿದ್ದಾರೆ ನೋಡ್ಕೊಳ್ಳಿ ಫಾರ್ ರೆಫರೆನ್ಸ್ ಫಾರ್ ಫಸ್ಟ್ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ ಯಾವೆಲ್ಲ ಕೆಟಗರಿಗೆ ಎಷ್ಟು ಅಂತ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಶ್ರೀನಿವಾಸ್ ನಗರ್ ಮ್ಯಾಂಗ್ಳೂರ್ ಆ್ಯಡ್ ಮಾಡಿದ್ದಾರೆ ಮೆನ್ಷನ್ ಕೂಡ ಮಾಡಿದ್ದಾರೆ ಗಮನಿಸ್ಬೋದು ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡೋದಾದರೆ ಸಿ ಟಿ ವಿದ್ಯಾರ್ಥಿಗಳ ಇಷ್ಟಪಡ್ತೀನಿ ಯುವರ್ ಇನ್ ಸೆಕೆಂಡ್ ರೌಂಡ್ ಇದ್ದೀರಾ ರಿಸಲ್ಟ್ ಕೂಡ ಬರುತ್ತೆ ಸೇಮ್ ನೀವು ಹೇಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದ್ರಿ ನಿಮ್ಮ ಚಾಯ್ಸ್ ಆಯ್ಕೆ ಚಾಯ್ಸ್ ಒನ್ ಟು ತ್ರೀ ಅದನ್ನು ಕೂಡ ನೀವು ಸೇಮ್ ಆಗಿ ಚಾಯ್ಸನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಮೇಯ್ನಾಗಿ ಸಿ ಟಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಇಲ್ಲಿ ಫೀಸ್ ಪೇಮೆಂಟ್ ನಂದುಬಿಟ್ಟು ಈ ಹಿಂದೆ ಫಸ್ಟ್ ರೌಂಡಲ್ಲಿ ನೀವು ಬರೀ ಓನ್ಲಿ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಮಾತ್ರ ಫೀಸ್ನ ಪೇ ಮಾಡ್ತಾ ಇದ್ರಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಕ್ಯಾಂಡಿಡೇಟ್ಸ್ ಕೂಡ ಫೀಸ್ ನ ಪೇ ಮಾಡ್ಬೇಕಾಗುತ್ತೆ ನಿಮಗೆ ಯಾವ್ದೋ ಯಾವ್ದೋ ಒಂದ್ ಸೈಟ್ ಅಲಾಟ್ಮೆಂಟ್ ಆಗಿದೆ ನೀವು ಚಾಯ್ಸ್ ಡೋನ್ ಎಂಟ್ರಿ ಮಾಡಿದಿರಾ ಅಂದ್ರೆ ಆ ಅದ್ರದ್ದು ಫೀಸ್ ಎಷ್ಟಿದೆ ಅಷ್ಟು ನೀವು ಕಟ್ ಕಟ್ಬಿಟ್ಟು ನೀವು ಬೇಕಾದ್ರೆ ನೆಕ್ಸ್ಟ್ ಟೋನ್ ಹೋಗ್ಬೋದು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಹೋಗಿ ಅಡ್ಮಿಷನ್ ಆಗ್ತೀರಾ ಸೇಮ್ ಚಾಯ್ಸ್ ಟು ಎಂಟ್ರಿ ಮಾಡಿದರೆ ಆ ಸೀಟ್ಗೆರೋ ಫೀಸ್ನ ಕಟ್ಟು ಓಲ್ಡ್ ಕಟ್ಟಿ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಇಲ್ಲಿ ಯಾವ ಕಾಲೇಜ್ ಸಿಕ್ಕಿರೋದು ಓಲ್ಡ್ ಆಗಿರುತ್ತೆ ನೆಕ್ಸ್ಟ್ ರೌಂಡ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ ನೆಕ್ಸ್ಟ್ ರೌಂಡ್ ಅಂದರೆ ಸೆಕೆಂಡ್ ನೆಕ್ಸ್ಟ್ಯಾಂಡರ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ ಸಿಟಿ ವಿದ್ಯಾರ್ಥಿಗಳು ಸೇಮ್ ಚಾಯ್ಸ್ ಥ್ರೀ ಚಾಯ್ಸ್ ಫೋರ್ ಸೇಮ್ ನಾ ವಿಥೌಟ್ ವರ್ಲ್ಡ್ ಹೋಗ್ತೀರ ಚಾಯ್ಸ್ ಫೋರ್ ಆದರೆ ಕೌನ್ಸಿಲಿಂಗ್ ಹೊರಗಡೆ ಹೋಗ್ತೀರಾ ಬಟ್ ಇಲ್ಲಿ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ ಫೀಸ್ನ ಪೇ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಕೇಸ್ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಕ್ಕಿ ಬೇರೆ ಕಾಲೇಜ್ ಸಿಕ್ಕಿ ಅದಕ್ಕೆ ಫೀಸ್ ಜಾಸ್ತಿ ಆಗಿದ್ರೆ ಫೀಸ್ನ ಎಷ್ಟಾಗುತ್ತೆ ಅಷ್ಟು ಕಟ್ತೀರಾ ಅಥವಾ ಆ ಆ ಸೀು ಬಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪ್ರೈವೇಟ್ ಸೀಟ್ ಸಿಕ್ಕಿರುತ್ತೆ ಫೀಸ್ನ ಕಟ್ಟಿರ್ತೀರ ತರ್ಡ್ ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಆಗ ನಿಮಗೆ ಫೀಸ್ ಬಂದ್ಬಿಟ್ಟು ಫುಲ್ ರಿಫಂಡ್ ಆಗುತ್ತೆ ಡೋಂಟ್ ವೇರಿ ಇಷ್ಟು ಪ್ರೊಸೆಸ್ ಇರುತ್ತೆ ವಿದ್ಯಾರ್ಥಿಗಳು ಸಿ ಟಿ ವಿದ್ಯಾರ್ಥಿಗಳು ಚಾಯ್ಸ್ನಾಗ ಕೊಟ್ಟರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ನ ಪೇಮೆಂಟ್ ಮಾಡಿ ಹೋಗಬೇಕಾಗುತ್ತೆ ಚಾಯ್ಸನ್ನು ಕೊಟ್ಟರೆ ಸೇಮ್ ಅಡ್ಮಿಷನ್ ಹಾಕ್ತೀರ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋಗ್ತೀರಾ ಅಲ್ಲಿ ನೀವು ಹೊಸದಾಗಿ ಆಯ್ಕೆಗಳನ್ನು ಆ್ಯಡ್ ಮಾಡ್ಬೋದು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಕ್ಯಾಪ್ ನೋಡ್ಕೊಳ್ಳಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕೂಡ ಹೊಸದಾಗಿ ವಿದ್ಯಾರ್ಥಿಗಳು ಕಾಲೇಜ್ ಆ್ಯಡ್ ಮಾಡ್ಬೋದು ನಂತರ ಆ ಥರ ನೀವು ಸೆಕೆಂಡ್ ಎಕ್ಸ್ಟ್ಯಾಂಡರ್ ರೌಂಡ್ಗೆ ಹೋಗ್ತೀರಾ ಅಲ್ಲಿ ನಿಮಗೆ ಸಿಕ್ಕಿರೋ ಸೀಟ್ಗೆ ಕಡ್ಡಾಯವಾಗಿ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ ಗ್ಯಾಪ್ ನೋಡ್ಕೊಳ್ಳಿ ಸೆಕೆಂಡ್ ಎಕ್ಸ್ಟ್ಯಾಂಡರ್ ರೌಂಡ್ಗೆ ಯಾರಲ್ಲ ಹೋಗ್ತಾ ಇದ್ದೀರಾ ಅವರು ಸಿಕ್ಕಿರೋ ಸೀಟ್ಗೆ ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಕಾನೂನಿನ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಹೇಳಿ ಆಲ್ರೆಡಿ ಇ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆದರೂ ಸೀಟ್ ಸಿಕ್ಕಿ ಫೀಸ್ ಪೇಮೆಂಟ್ ಮಾಡಿಲ್ಲ ಸೀಟ್ ಸಿಕ್ಕಿ ಹೋಗಲಿಲ್ಲ ಅಂದರೆ ಕಾನೂನಿನ ಕ್ರಮ ಕೂಡ ಕೈಗೊಳ್ತೀವಿ ಅಂತೇಳಿ ಆಲ್ರೆಡಿ ತಿಳಿಸಿದ್ದಾರೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ ನೋಡಲ್ಲಿ ಹೋಗ್ತೀರಾ ನೆಕ್ಸ್ಟು ಸೇಮ್ ಪ್ರೊಸೆಸ್ ಏನಂದರೆ ಇಷ್ಟ ಇದ್ದರೆ ಹೋಗಿ ಇಷ್ಟ ಇದ್ದರೆ ಮೀನ್ಸ್ ಅಂತ ಆ ಏನಿಲ್ಲ ಸಿಕ್ಕಿರೋ ಸೀಟ್ಗೆ ಹೋಗಿ ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಅಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ನಿಮಗೆ ಗೊತ್ತಿರೋ ಯಾವುದೇ ರೀತಿ ಚಾಯ್ಸ್ ಗೀಝು ಅದು ಅದರದೇ ಎಂಟ್ರಿ ಇರೋದಿಲ್ಲ ಅದನ್ನು ಕೂಡ ನೀವು ಗ್ಯಾಪ್ ನೋಡ್ಕೊಳ್ಳಿ ಏನೆಲ್ಲ ಇದೆ ಇದೆ ಅಂತ ಇಲ್ಲಿ ಮೊದಲಾಗ್ಬಿಟ್ಟು ನೀಟ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರೊಸೆಷನ್ ನೆಕ್ಸ್ಟ್ ಪ್ರೊಸೆಷನ್ನು ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅದೇ ರೀತಿ ಚಾಯ್ಸ್ ಆಯ್ಕೆ ಮಾಡೋದಕ್ಕೆ ಅವಶ್ಕಾಶ ಇಲ್ಲ ಅಂತ ಹೇಳಿದ್ದಾರೆ ಆ ಯಾಕಂದ್ರೆ ಇದು ಸೆಕೆಂಡ್ ರೌಂಡೇ ಫೈನಲ್ ಆಗಿರೋ ಕಾರಣ ನೆಕ್ಸ್ಟ್ ಮಾಪ್ ಅಪ್ ರೌಂಡ್ ಆಗಿರುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಆ ನಿಟ್ಟಿನಲ್ಲಿ ಅದೇ ರೀತಿ ಈ ರೌಂಡಲ್ಲಿ ಅಲ್ಲಿ ಚಾಯ್ಸ್ ಎಂಟ್ರಿ ಕೂಡ ಇರೋದಿಲ್ಲ ಯಾವ್ದಾದ್ರು ಸೀಟ್ ಸಿಕ್ಕಿದ್ರೆ ಕಡ್ಡಾಯವಾಗಿ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ ನಿಮಗೆ ಯಾವ್ದಾದ್ರು ಸೀಟ್ ಸಿಗ್ತಾ ಸಿಕ್ ಸಿಗುತ್ತೆ ಅಥವಾ ಸಿಕ್ಕಿರೋ ಸೀಟ್ ಹೋಗ್ತೀನಿ ಅಂತ ಇದ್ರೆ ಮಾತ್ರ ನೀವು ಆಪ್ಷನ್ ಉಂಟು ಮಾಡಿ ಅಂತ ಹೇಳಿದ್ದಾರೆ ಅದನ್ನ ಮಾಡಿರ್ತಾರೆ ವಿದ್ಯಾರ್ಥಿಗಳು ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ನೀಟ್ ವಿದ್ಯಾರ್ಥಿಗಳಿಗೆ ಹೋಗ್ಲಿಲ್ಲ ಅಂದ್ರೆ ಅಂಥವರಿಗೆ ಕಾನೂನು ಕ್ರಮ ಕೂಡ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಕ್ಯಾಪ್ ನೋಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಮೆಡಿಕಲ್ ಸೀಟ್ ಆಗಿಲ್ಲ ಅಂದ್ರೆ ನೀವು ಟೈಮ್ ಟೇಬಲ್ ಪ್ರಕಾರ ರೌಂಡ್ ಗೆ ಅಟೆಂಡ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ನೀವು ರೌಂಡ್ ಗೆ ಅಟೆಂಡ್ ಮಾಡ್ಬೋದು ಅಂದ್ಬಿಟ್ಟು ರೂಲ್ ನಂಬರ್ ಒನ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ನೀವು ರೌಂಡ್ ಗೆ ಅಟೆಂಡ್ ಮಾಡ್ತೀರಾ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆ ಡೆಂಟಲ್ ಸಿಕ್ತು ಡೆಂಟಲ್ ಸಿಕ್ಕಿದೆ ಬಟ್ ನಾನು ಮೆಡಿಕಲ್ ಟ್ರೈ ಮಾಡ್ತೀನಿ ಅಂದ್ರೂ ಕೂಡ ನೀವು ರೌಂಡಿಗೆ ಅಟೆಂಡ್ ಮಾಡ್ಬೋದು ನಿಮಗೆ ಆಯುಷ್ ಸಿಕ್ಕಿದೆ ಸೆಕೆಂಡ್ ರೌಂಡಲ್ಲಿ ಬಟ್ ನನಗೆ ಮೆಡಿಕಲ್ ಟ್ರೈ ಮಾಡ್ತೀನಿ ಅಂದ್ರೂ ಕೂಡ ನೀವು ರೌಂಡಿಗೆ ಅಟೆಂಡ್ ಮಾಡ್ಬೋದು ಇಲ್ಲಿ ನಿಮಗೆ ಡೆಂಟಲ್ ಸಿಕ್ಕಿ ಮೊಣಿಗೆ ಡೆಂಟಲ್ನ ಆಯ್ಕೆ ಮಾಡೋ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಆಯುಷ್ ಸಿಕ್ಬಿಟ್ಟು ನೆಕ್ಸ್ಟ್ ನೀವು ಆಯುಷ್ ಅಟೆಂಡ್ ಮಾಡ್ತೀನಿ ಅಂದರು ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ನೀವು ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿರೋದ್ರೆ ನೀವು ಹೋಗಿ ಬೇಕಾದ್ರೆ ಮಾಪ ಪ್ರೋಣಿಗೆ ಅಟೆಂಡ್ ಮಾಡ್ಬೋದು ಇಲ್ಲಿ ನಿಮಗೆ ಡೆಂಟಲ್ ಸಿಕ್ಬಿಟ್ಟು ನಂಗೆ ಮತ್ತೆ ಡೆಂಟಲ್ ಏಯರ್ ಬೇಕು ನನ್ನ ಮಾಪ್ರೋಣಿಗೆ ಹೋಗ್ತೀನಿ ಅಂದರೆ ಆಗೋದಿಲ್ಲ ಇಲ್ಲ ಆಯುಷ್ ಸಿಕ್ಬಿಟ್ಟು ನಿಮಗೆ ನೆಕ್ಸ್ಟ್ ನಾನು ಆಯುಷ್ ಟ್ರೈ ಮಾಡ್ತೀನಿ ಮಾಪ ಹೋಗಿ ಅಂತ ಆಗೋದಿಲ್ಲ ನಿಮಗೆ ಮೆಡಿಕಲ್ ಬೇಕಾದರೆ ಟ್ರೈ ಮಾಡ್ಬೋದು ಸೇಮ್ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೂ ಕೂಡ ಅಂಥವ್ರು ಕೂಡ ನೀವು ಸೇಮ್ ನೀವು ಹೋಗಿ ಆಯ್ಕೆಯನ್ನು ಕೂಡ ಮಾಡ್ಬೋದು ಇಲ್ಲಿ ಇಂಜಿನಿಯರಿಂಗ್ ನಿಮಗೆ ಗೊತ್ತಿರೋ ಸೇಮ್ ಚಾಯ್ಸ್ ಎಂಟ್ರಿ ಇರುತ್ತೆ ಚಾಯ್ಸ್ ಟು ಎಂಟ್ರಿ ಮಾಡೋದವರು ಇಲ್ಲಿ ನೀವು ಫೀಸ್ ನ ಪೇಮೆಂಟ್ ಕೂಡ ಬಗ್ಗೆ ಕೂಡ ಟಿ ಅವರಿಗೆ ಹೇಳಿದ್ದಾರೆ ಆಪ್ಷನ್ ಬಗ್ಗೆ ಹೇಳಿದ್ದಾರೆ ಸಿಂಪಲ್ ಯಾವುದು ನಿಮ್ಮ ಕಾಲೇಜಸ್ ಬೇಕೋ ಅದನ್ನು ಮಾತ್ರ ಇಟ್ಕೊಳ್ಳಿ ಯಾವುದು ಬೇಡ ರಿಮೂವ್ ಮಾಡಿ ಐ ಆರ್ ಆರ್ಡರ್ ಆಪ್ಷನ್ನ ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಸೆವೆಂಟೀನ್ ನಿಮಗೆ ನಂಬರ್ ನಿಮಗೆ ಸೀಟ್ ಸಿಕ್ಕಿದೆ ಅಂದ್ರೆ ಅಬೋವ್ ಸಿಕ್ಸ್ಟೀನ್ತ್ ಇರೋದಲ್ಲ ನಿಮಗೆ ಐ ಆರ್ ಆರ್ಡರ್ ಆಪ್ಷನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಟೆನ್ ನೈನ್ ಸೀಟ್ ನಿಮಗೆ ಸಿಕ್ಕಿದೆ ಅಂದರೆ ಅಬೋವ್ ನೈನ್ ಎಲ್ಲ ನಿಮಗೆ ಐ ಆರ್ ಆರ್ಡರ್ ಆಪ್ಷನ್ ಆಗಿರುತ್ತೆ ಅದರಲ್ಲೂ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಕಡ್ಡಾಯವಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಇದೆಲ್ಲ ನಿಮಗೆ ಇದೆ ಅನ್ಕೋತೀನಿ ಇದರ ಇಂಪಾರ್ಟೆಂಟ್ ಪ್ರೊಸೀಜರ್ಗಳು ಸೀಟ್ ಇದು ನೀಡ್ತು ಮೇಯ್ನಾಗಿ ಗ್ಯಾಪ್ ನೋಡ್ಕೊಳ್ರಪ್ಪ ನೀವೇನಾದ್ರು ಸೀಟ್ ಸಿಕ್ಬಿಟ್ಟು ನೀವು ಹೋಗಿಲ್ಲ ಅಥವಾ ಫೀಸ್ ಕಟ್ಟಿಲ್ಲ ಅಥವಾ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ವರ್ಕೆ ಆಗೋದಿಲ್ಲ ನಾವು ನನ್ನ ನಾನಾ ರೀತಿಯ ಸಮಸ್ಯೆಗಳು ಕೂಡ ಆಗ್ಬೋದು ಅದನ್ನು ನೆಟ್ಟಾಗಿ ನೀವು ಗ್ಯಾಪ್ ನೋಡ್ಕೊಳ್ಳಿ ರಿಸಲ್ಟ್ ಯಾವ ಬರುತ್ತೆ ಅಂದರೆ ಅದನ್ನು ಮೆನ್ಷನ್ ಕೂಡ ಮಾಡ್ತೀವಿ ಹೇಳಿ ಕೆ ಎ ಅವರು ಹೇಳಿದ್ದಾರೆ ರಿಸಲ್ಟ್ ಬರೋವರೆಗೂ ಪೋರ್ಟಲ್ ಓಪನ್ ಇರುತ್ತೆ ಅಂತ ಹೇಳಿ ಕೆ ಅವರು ತಿಳಿಸಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು